ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೆ ಒಂದು ಕೊತ್ತಂಬ್ರಿ ಸೊಪ್ಪಿನ ಒಣ ಚಟ್ನಿ ಇನ್ನೊಂದು ಎಳ್ಳನ್ನು ಹಾಕಿ ಮಾಡುವ ಒಂದು ಗೊಜ್ಜು ಎರಡೂ ತುಂಬ ಸಿಂಪಲ್ ಆದ ರೆಸಿಪಿ ಹಾಯ್ ನಮಸ್ಕಾರ ನಾನು ಪವಿತ್ರ ಭಾಗವತ್ ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಫಸ್ಟಿಗೆ ಕೊತ್ತಂಬರಿ ಸೊಪ್ಪಿನ ಒಣ ಚಟ್ನಿಯನ್ನು ಮಾಡೋದಕ್ಕೆ ಕೊತ್ತಂಬ್ರಿ ಸೊಪ್ಪನ್ನು ತಗೊಂಡಿದ್ದೆ ಒಂದು ಲೋಟ ಅಪ್ಪಷ್ಟಿತ್ತು ಸರಿ ಮಾಡಿ ತೊಳೆದು ಸರಿ ಒಣಸ್ಕು ಒಂದು ಸ್ವಲ್ಪ ನೀರಿನ ಪಸೆ ಅದರೊಳಗೆ ಉಳ್ದಿಪ್ಪಕ್ಕಾಗ ಪಸೆ ಇದ್ರೆ ಚಟ್ನಿ ಬೇಗ ಹಾಳಾತು ಸರಿ ಒಣಸ್ಕೊಂಡು ಒಂದು ದಿವಸ ಇಡೀ ಒಣಸಿ ಕಡೆಗೆ ತಕೊಂಬುದು ಒಳ್ಳೇದು ಅಷ್ಟೇ ಪ್ರಮಾಣದಲ್ಲಿ ಕೊಬ್ಬರಿಯ ತುರಿಯನ್ನು ತಗೊಂಡಿದ್ದೆ ರುಚಿಗೆ ಬೇಕಾಪಷ್ಟು ಉಪ್ಪು ಇದು ಚೂರು ಮೆಣಸು ಅಥವಾ ಕೆಲವು ಕಡೆ ಜೀರಿಗೆ ಮೆಣಸು ಗಾಂಧಾರಿ ಮೆಣಸು ಅನ್ಕೊಂಡು ಹೇಳ್ತರು ಒಣಸಿಟ್ಕಂಡು ಮೆಣಸು ಹುಳಿಗೆ ಹುಣಸೆಹಣ್ಣು ಹಣ್ಣು ಜೀರಿಗೆ ಮೆಣಸು ಜಾಸ್ತಿ ಇದ್ರೆ ಅದನ್ನೇ ಹಾಕೊಂಡ್ಲಕ್ಕ ಖಾರಕ್ಕೆ ನನ್ನ ಹತ್ರ ಪೂರ ಬೇಕಾಪಷ್ಟು ಜೀರಿಗೆ ಮೆಣಸು ಇರಲಿಲ್ಲ ಒಂದು ಸ್ವಲ್ಪ ಕಾರಕ್ಕೆ ಹಸಿ ಮೆಣಸನ್ನು ಇದ್ದೆ ಒಂದು ಆರು ಏಳು ಇತ್ತು ಹಸಿ ಮೆಣಸು ಅಷ್ಟೇ ಸರಿ ಮಾಡಿ ತೊಳೆದು ಒಣಸಿ ಉಪ್ಯೋಗಿಸೋದು ಒಳ್ಳೆಯದು ಸರಿ ಮಾಡಿ ಮಿಕ್ಸಿಯಲ್ಲಿ ಸಲ ಹರ್ಕಂಡ್ರೆ ಆಯಿತು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಅನಿಸ್ತಾ ಇತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಸರಿ ನುಣ್ಣಗೆ ಹರ್ಕೊಂಡಿದ್ದೆ ಇದನ್ನು ನೀರು ಹಾಕದೆ ಹಾಗೆ ಹರಿಕು ಡ್ರೈ ಆಗಿ ಒಂದು ವಾರ ಏಳೆಂಟು ದಿವಸದವರೆಗೆ ಒಂದು ಸ್ವಲ್ಪ ಹಾಳಾತಿಲ್ಲ ಈ ರೀತಿ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹೊರಗಡೆನೆ ಇಡ್ಲಿಕ್ಕು ಫ್ರಿಜ್ಜಲ್ಲಾದರೆ ಸ್ವಲ್ಪ ಜಾಸ್ತಿ ದಿವಸ ಇಡ್ಲಕ್ಕು ಮುಂಚೆ ಎಲ್ಲ ಮಾಡ್ತಾ ಇದ್ರು ಜಾಸ್ತಿ ದಿವಸ ಬಾಳಿಕೆ ಬತ್ತಿದ್ದಿತ್ತು ನಾವು ಮಿಕ್ಸಿಯಲ್ಲಿ ಹಾಕಿದರೆ ಸ್ವಲ್ಪ ಬಿಸಿ ಹತ್ತು ಸ್ವಲ್ಪ ಬೇಗ ಹಾಳಪ್ಪು ಸಾಧ್ಯತೆ ಇರುತ್ತೆ ಇಲ್ಲಾಂದ್ರೆ ಒಂದು ಹದಿನೈದು ದಿವಸದವರೆಗೂ ಕಲ್ಲಲ್ಲಾರ್ದರೆ ಇಟ್ಕೊಂಡು ತಿನ್ಲಕ್ಕು ಇದು ಮೊಸರನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು ಅಥವಾ ಸ್ವಲ್ಪ ನೀರು ಹಾಕಿ ಕರಡ್ಕೊಂಡ್ರೆ ದಿಢೀರೈ ದೋಸೆಗೂ ಬೇಕಾರೆ ಹಚ್ಕೊಂಡು ತಿನ್ಲಕ್ಕ ಈಗ ಎಳ್ಳಿನ ಗೊಜ್ಜನ್ನು ಮಾಡೋದಕ್ಕೆ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು ಒಂದು ನಾಲ್ಕು ಒಣ ಮೆಣಸನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಗರಿ ಗರಿ ಆಪ್ರವರೆಗೆ ಇದನ್ನು ಹುರ್ಕು ಎಳ್ಳು ಅಷ್ಟೇ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಚಳಿಗಾಲದಲ್ಲಂತೂ ಎಳ್ಳಿನ ಉಪಯೋಗ ಬಹಳ ಒಳ್ಳೆಯದು ಹಾಗಾಗಿ ಒಂದು ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೆ ತುಂಬ ಸಿಂಪಲ್ಲು ಬೇಗನೆ ಹತ್ತು ದೋಸೆ ಚಪಾತಿ ಜೊತೆಗೂ ಹತ್ತು ಅಥವಾ ಬಿಸಿ ಬಿಸಿ ಅನ್ನದ ಜೊತೆಗೂ ಒಳ್ಳೆ ಆಯ್ತು ಮೊಸರನ್ನಕ್ಕೂ ಉಪ್ಪಿನಕಾಯಿ ಬದಲಿಗೆ ಎಳ್ಳಿನ ಗೊಜ್ಜನ್ನು ಉಪಯೋಗಿಸ್ಲಿಕ್ಕು ಮೆಣಸು ಹುರಿದಾಯಿತು ಈಗ ಅದೇ ಬಾಣಲೆಗೆ ಎಳ್ಳನ್ನು ಹಾಕ್ತಾಯಿದ್ದೆ ಮೂರು ಚಮಚ ಹಾಪಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೆ ಇದಕ್ಕೆ ಎಣ್ಣೆ ಹಾಕೋದು ಬೇಡ ಹಾಗೆ ಸಣ್ಣ ಉರಿಯಲ್ಲಿ ಚಟಪಟ ಶಬ್ದ ಒಪ್ಪರವರಿಗೆ ಹುರ್ಕಣಕು ಜಾಸ್ತಿ ದೊಡ್ಡ ಉರಿಯಲ್ಲೆಲ್ಲ ಹುರ್ಕೊಂಡ್ರೆ ಎಳ್ಳು ಕಪ್ಪಾಯಿ ಕಡೆ ಗೊಜ್ಜು ಕಹಿ ಅಪ್ಪು ಸಾಧ್ಯತೆ ಇರುತ್ತೋ ಕಪ್ಪು ಎಳ್ಳಾದದ್ರಿಂದ ಹುರಿದಿದ್ದು ಬೇಗ ಗೊತ್ತಾತಿಲ್ಲ ಕಪ್ಪಾದರೂ ಗೊತ್ತಾತಿಲ್ಲ ಹಾಗಾಗಿ ಸಣ್ಣ ಬೆಂಕಿಯಲ್ಲೇ ಇಟ್ಕೊಂಡು ಹುರಿಯೋದು ಒಳ್ಳೆಯದು ಬೆಳ್ಳಿ ಎಳ್ಳಿದ್ರೆ ಅದನ್ನು ಬೇಕಾದರೂ ತಗೊಂಡ್ಲಕ್ಕು ಕಪ್ಪೆ ಎಳ್ಳು ಆರೋಗ್ಯದ ದೃಷ್ಟಿಯಿಂದ ಜಾಸ್ತಿ ಒಳ್ಳೇದಂತ ಹೇಳ್ತರು ಕಪ್ಪೆಳ್ಳು ಸ್ವಲ್ಪ ದೇಹಕ್ಕೆ ಹೀಟ್ ಅಂತ ಹೇಳ್ತಾರೆ ಬಿಳಿ ಎಳ್ಳು ತಂಪ್ ಅಂತ ಹೇಳ್ತರು ನಿಮಗೆ ಇಷ್ಟವೋ ಆ ಎಳ್ಳನ್ನು ಉಪಯೋಗಿಸ್ಲಕ್ಕ ಪರಿಮಳ ಕಂಡ್ರೆ ಕಪ್ಪೆಳ್ಳಲ್ಲಿ ಪರಿಮಳ ಸ್ವಲ್ಪ ಜಾಸ್ತಿ ಇರುತ್ತೆ ಹುರಿದಾಯ್ತು ತಣ್ಣಗೆ ಮೇಲೆ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡ ಎಳ್ಳು ಒಣ ಮೆಣಸನ್ನು ಹಾಕೊಂಡಿದ್ದೆ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೆ ಹಿಂಗು ಸ್ವಲ್ಪ ಬೇಕಂತ ಇಲ್ಲ ಬೇಕಾದ್ರೆ ಹಾಕೊಂಡ್ಲಕ್ಕು ಎಳ್ಳಿನ ಪರಿಮಳವೇ ಇಷ್ಟ ಆದ್ರೆ ಬರೀ ಎಳ್ಳ ಮಾತ್ರ ಬೇಕಾದರೂ ಮಾಡ್ಲಕ್ಕು ರುಚಿಗೆ ಬೇಕಪ್ಪಷ್ಟು ಉಪ್ಪು ಒಂದು ಲೋಟ ಆಪಷ್ಟು ಕಾಯಿಯನ್ನು ತಕೊಂಡಿದ್ದೆ ಕಾಯಿ ಫ್ರೆಶ್ ಇದ್ರೆ ಗೊಜ್ಜೆಲ್ಲ ಬಹಳ ರುಚಿಯಾಗಿ ಬಂತು ಇದಕ್ಕೆ ಅರಿಯಕ್ಕೆ ಬೇಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಹರ್ಕೊಂಡ್ರೆ ಸೈ ಗೊಜ್ಜು ತಯಾರಾಯಿತು ಐದು ಹತ್ತು ನಿಮಿಷದಲ್ಲೆಲ್ಲ ಮಾಡುವ ಅಡುಗೆ ಎರಡೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಸರಿ ಮಾಡಿ ಒಣಸಿ ತೆಗೆದಿಟ್ಕೊಂಡ್ರೆ ಐದು ನಿಮಿಷದಲ್ಲಿ ಮಿಕ್ಸಿ ಹಾಕಿ ತೆಗೆದ್ರೆ ಸೈ ಅಷ್ಟೇ ಕೆಲಸ ಕೊನೆಯಲ್ಲಿ ಒಂದು ಒಗ್ಗರಣೆ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಒಂದೆರಡು ಒಣಮೆಣಸಿನ ಪೀಸನ್ನು ಹಾಕಿ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಮಾಡಿ ಹಾಕಿದ್ದೆ ರುಚಿ ರುಚಿಯಾದ ಎಳ್ಳಿನ ಗೊಜ್ಜು ತಯಾರಾಯಿತು ಇವತ್ತಿನ ಈ ಎರಡು ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಇಷ್ಟ ಇಷ್ಟಾದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋ ಕಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೆ ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೆ ಅಲ್ಲಿಯವರೆಗೂ ನಮಸ್ಕಾರ